ಸರ್ವಿಸ್ ರೋಡ್ ಅಲ್ಲಿ ನಾವು ಟೊಮೆಟೊ ಬಾಕ್ಸ್ ಗಳನ್ನ ಇಟ್ಕೊಬೇಕಾಗುತ್ತೆ. ಒಂದು 5 ನಿಮಿಷ ಹೆಚ್ಚು ಕಡಿಮೆ ಆದ್ರೂ ಕೂಡ ಬಾಕ್ಸ್ ಮೇಲೆ 100 ರೂಪಾಯಿ ಹೋಗುತ್ತೆ. ಅತಿ ಹೆಚ್ಚು ಇದನ್ನ ಆಕ್ಸಿಡೆಂಟ್ ಗಳಾಗುವಂತ ಸಂದರ್ಭ ಇದೆ. ಟೊಮೆಟೊ ಬೆಳೆಯೋದಕ್ಕೆ ಆಗಲ್ಲ ಏನೋ ಕೋಲಾರದಲ್ಲಿ ಅನ್ನೋ ಸ್ಥಿತ್ವರ್ಷದಲ್ಲಿ ನಮ್ಮ ಎಲ್ಲಾ ರೈತರಿಗೂ ಅದು ಎಫೆಕ್ಟ್ ಆಗುತ್ತೆ. ಕನಿಷ್ಠ 50 ಎಕರೆ ಜಮೀನನ್ನ ಮಾರುಕಟ್ಟೆಗೆ ಇದುವರೆಗೂ ಮಂಜೂರು ಮಾಡ್ಲಿಕ್ಕೆ ಆಗಲಿಲ್ಲ. ಕೋಲಾರ ಜಿಲ್ಲೆ ಹೆಸರನ್ನೇ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿತ್ತು. ಇಬ್ಬರು ಬಂದಾಗ್ಲಿಂದನೂ ಏನು ಬದಲಾವಣೆ ಆಗಿಲ್ಲ. ಅವರು ಬರೀ ಜಾತಿ ಧರ್ಮ ಮತ್ತೆ ಕೋಮುವಾದಗಳನ್ನ ಸೃಷ್ಟಿ ಮಾಡೋದು. ಹೋರಾಟದ ಪ್ರತಿಫಲವಾಗಿ ಇವತ್ತು ಕೆಸಿವೆಯಲ್ಲಿ ನೀರು ಬಂದಿದೆ. ರೈತರ ಸಮಸ್ಯೆ ಬಗ್ಗೆ ಅವ್ರು ಮಾತಾಡದೇ ಇಲ್ಲ ಬಿಡಿ. ಅವ್ರೇನಿದ್ರು ಅಲ್ಲಿ ಮುಸ್ಲಿಮು, ಇಲ್ಲಿ ಧರ್ಮ, ಇಲ್ಲಿ ಬಡವರ ಸಮಸ್ಯೆಗಳನ್ನಾಗ್ಬೋದು, ಯಾವ್ದನ್ನು ಕೇಳಿಲ್ಲ. ಅವರು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಬಾವುಟವನ್ನ ಆರಿಸೋದಕ್ಕೆ ಮಾತ್ರ ಸೀಮಿತವಾಗಿದ್ದಾರೆ. ಅವರು ಅತಿ ಬುದ್ಧಿವಂತರು. ಸಂಪೂರ್ಣವಾಗಿ ಕೆರೆ ಕುಂಟೆಗಳೆಲ್ಲ ಒತ್ತುವರಿ ಆಗಿದ್ದಾವೆ. ಈಗ ಕೆರೆಗಳನ್ನೇ ಮಾರಾಟ ಮಾಡ್ತಾ ಹೋಗ್ತಾ ಇದ್ದಾರೆ. ಅವ್ರು ಸಿದ್ದರಾಮಯ್ಯನವ್ರು ಆಗ್ಬೋದು, ಯಾರೇ ಆಗ್ಬೋದು, ನಮಗ ಅದು ಪ್ರಶ್ನೆ ಇಲ್ಲ. ಎಲ್ಲ ಸುಳ್ಳು ಸರ್, ಅವೆಲ್ಲ ಎಲ್ಲೋ ಕೂತಿದ್ದವ್ರ ತಗ ಬಂದ್ ಕೆಲಸ ಮಾಡ್ಕೊಡ್ತಾರ, ಮಾಡಲ್ಲ. ಅಲ್ಲ, ಈಗ ಅವ್ರು ಬಂದ್ರೆ ಎಲ್ಲ ಒಂದಾತಾರ. ಅದೇ ನಮ್ ಸಿದ್ದರಾಮಯ್ಯ ಬಂದ್ರೆ ನಾವು ಗೆಲ್ಸಕ್ಕ ನಾವು ರೆಡಿ ಮಾಡ್ತೀವಿ. ಸಿದ್ದರಾಮಯ್ಯ ಸಿಎಂ ಆಗ್ಬೇಕು, ಕಾಂಗ್ರೆಸ್ ಸಿಕ್ತೇ ಐತೆ. ಹಾಯ್ ಹಲೋ, ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಸತೀಶ್ ಅಂಜನಪ್ಪ. ನಾವಿವತ್ತು ಕೋಲಾರದಲ್ಲಿ ಇದ್ದೀವಿ. ಕೋಲಾರನ ಹಳೆ DC ಆಫೀಸ್ ಮುಂದೆ ಇದ್ದೀವಿ. ನಮ್ಮ ಜೊತೆ ರೈತ ನಾಯಕರು, ರೈತ ಮುಖಂಡರೆಲ್ಲ ಇದ್ದಾರೆ. ಇವತ್ತು ಕೋಲಾರದಲ್ಲಿ ಏನೆಲ್ಲ ಸಮಸ್ಯೆಗಳಿದ್ದಾವೆ, ರೈತರು ಏನೆಲ್ಲ ಸಮಸ್ಯೆ ಎದುರಿಸ್ತಾ ಇದ್ದಾರೆ, ಯಾವ ಸರ್ಕಾರ ಬಂದರೂ ಕೂಡ ರೈತರ ಸಂಕಷ್ಟ ಮಾತ್ರ ಕಡಿಮೆ ಆಗಲ್ಲ. ರೈತರು ತಾವು ಪಡೋಂಥ ಕಷ್ಟವನ್ನು ಪಡ್ತಾ ಇರಬೇಕು, ಅವ್ರು ಅನುಭವಿಸಿರುವಂಥ ನೋವನ್ನು ಅನುಭವಿಸ್ತಾನೆ ಇರಬೇಕು. ಯಾವುದೇ ಸರ್ಕಾರ ಬಂದರೂ ಕೂಡ ರೈತರ ಬದುಕು ಮಾತ್ರ ಚೇಂಜ್ ಆಗ್ತಿಲ್ಲ. ಬನ್ನಿ, ನಮ್ಮ ಜೊತೆ ನಳಿನ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ರೈತರ ಸಮಸ್ಯೆ ಏನಾಗ್ತಿದೆ, ಯಾರು ಬಂದರೆ ಏನು ತೊಂದರೆ ಆಗ್ತಾಯಿದೆ, ಯಾರು ಬಂದರೆ ತೊಂದರೆ ಕಡಿಮೆ ಆಗಬಹುದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಹೇಳಿ ಮೇಡಮ್, ಹೇಗಿದೆ ಕೋಲಾರದಲ್ಲಿ? ಸರ್, ಕೋಲಾರದಲ್ಲಿ ಸತತ ಏನು ಇಂದಿನ ಒಂದು ಕೋಲಾರ ಹೇಳಬೇಕಾದ್ರೆ, ಕಾಂಗ್ರೆಸ್ ಕೆಎಸ್ ಮುನಿಯಪ್ಪನವರು ಸಂಸದರು 35 ವರ್ಷ ಆಳ್ವಿಕೆ ಮಾಡಿದ್ರು. ಆವಾಗಲೂ ಕೂಡ ಏನು ಬದಲಾವಣೆ ಆಗಲಿಲ್ಲ. ಬದಲಾವಣೆ ಅಲೆಯಬೇಕು ಅಂತೇಳ್ಬಿಟ್ಟು BJP ಸಂಸದರನ್ನು ಮುನಿಸ್ವಾಮಿ ಅವರನ್ನು ಆಯ್ಕೆ ಮಾಡಿದ್ವಿ. ಅವರು ಬರೀ ಜಾತಿ ಧರ್ಮ ಮತ್ತು ಕೋಮುವಾದಗಳನ್ನು ಸೃಷ್ಟಿ ಮಾಡೋದು, ಅಲ್ಲಿ ಧರ್ಮಗಳ ಮೇಲೆ ಇದು ಮಾಡೋದು, ಅದನ್ನು ಮಾತ್ರ ಮಾಡ್ತಿದ್ದಾರೆ. ರೈತರ ಸಮಸ್ಯೆಗಳಾಗ್ಬೋದು, ಕೂಲಿ ಕಾರ್ಮಿಕರ ಸಮಸ್ಯೆಗಳಾಗ್ಬೋದು, ಮತ್ತು ಬಡವರ ಸಮಸ್ಯೆಗಳಾಗ್ಬೋದು, ಹಿಂದುಳಿದವರ ಸಮಸ್ಯೆಗಳ ಆಗ್ಬೋದು, ಅವ್ರ ಬಗ್ಗೆ ಇವತ್ತು ಗಮನ ಹರಿಸ್ತಾ ಇಲ್ಲ. ಇವತ್ತು ನಿರುದ್ಯೋಗ, ಇವತ್ತು ವಿದ್ಯಾರ್ಥಿಗಳು ಇವತ್ತೇನು ಇಂಜಿನಿಯರಿಂಗ್ ಮಾಡಿದ್ದಾರೆ, BSc ಮಾಡಿದ್ದಾರೆ, ಎಲ್ಲ ಸಾಕಷ್ಟು ಉನ್ನತ ವಿದ್ಯಾಭ್ಯಾಸ ಪಡೆದಿದ್ರು ಕೂಡ ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಇವತ್ತು ಕೆಲಸಗಳನ್ನ ಸಿಗ್ತಾ ಇಲ್ಲ. ಇವತ್ತು ನಿರುದ್ಯೋಗ ಹೆಚ್ಚು ಕಾಡ್ತಾ ಇದೆ. ಅದ್ರ ಬಗ್ಗೆ ಇವತ್ತು ಗಮನ ಹರಿಸ್ಬೇಕಾಯ್ತು. ಇವತ್ತಿನ ಇಲ್ಲಿನ ಸಂಸದರು ಏನಿದ್ದಾರೆ ಅವರು ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಲ್ಲ. ಆ ಒಂದು ನಿಟ್ಟಿನಲ್ಲಿ ಹೇಳ್ಬೇಕಾದ್ರೆ, ಇಂದಿನ ಸಂಸದರು ಇರ್ಬೋದು, ಈಗಿನ ಸಂಸದರು ಇರ್ಬೋದು, ಈ ಇಬ್ಬರು ಬಂದಾಗ್ಲಿಂದನೂ ಏನು ಬದಲಾವಣೆ ಆಗಿಲ್ಲ. ಇರುವ ಸಮಸ್ಯೆಗಳು ಮುಂದುವರಿತಾ ಇದೆ ಅಂತ ಹೇಳ್ಬೋದು. ಇನ್ನ 6 ಕ್ಷೇತ್ರದ MLA ಬಗ್ಗೆ ಹೇಳ್ಬೇಕಾದ್ರೆ, ಕೋಲಾರದ KJP ಗಡಿಯಿಂದ ಹಿಡಿದು ಇವತ್ತು ನಮ್ಮ ಕೋಲಾರದ ಗಡಿನಾಡಿಗೆ ಹೊಂದ್ಕೊಂಡಿರುವಂಥ ಜಿಲ್ಲೆ ಇವತ್ತು. ಇವತ್ತು ನಾವು ಆ ಕಡೆ ಆಂಧ್ರದಲ್ಲಿ ಒಳ್ಳೆಯ ಒಂದು ವಾತಾವರಣ ಇದೆ, ಈ ಕಡೆ ತಮಿಳ್ನಾಡಲ್ಲೂ ಒಂದು ಒಳ್ಳೆಯ ವಾತಾವರಣ ಇದೆ. ಮಧ್ಯದಲ್ಲಿ ನಾವು ಕೋಲಾರದಲ್ಲಿ ಇವತ್ತು ನಾವು ಹಿಂದೆ ಬಜೆಟ್ಗಳಲ್ಲೂ ಕೂಡ ನೋಡ್ಬೋದು. ಇವತ್ತು ಸರ್ಕಾರ ಈ ಹಿಂದೆ ಏನು ಕೋಲಾರಕ್ಕೆ ಬಜೆಟ್ ಮಾಡಿತು, ಕೋಲಾರ ಜಿಲ್ಲೆ ಹೆಸರನ್ನೇ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿತ್ತು. ಕೋಲಾರ ಜಿಲ್ಲೆ ಹೆಸರೇ ನಾಪತ್ತೆ ಆಗ್ಬಿಟ್ಟಿತ್ತು. ಇವತ್ತು ಕರ್ನಾಟಕದ ನಮಗೆ ಒಂದ್ಸಲ ಏನನ್ಸುತ್ತೆ ಅಂದರೆ, ಕರ್ನಾಟಕ ಕೋಲಾರ ಜಿಲ್ಲೆ ಕರ್ನಾಟಕದಲ್ಲಿದೆಯೋ ಇಲ್ಲ ಬೇರೆ ಜಿಲ್ಲೆಯ ರಾಜ್ಯದಲ್ಲಿದೆಯೋ ಅನ್ನೋ ಒಂದು ಇಲ್ಲಿನ ಜನರಿಗೆ ಪ್ರಶ್ನೆ ಆಗಿ ಉಳಿತಾ ಇತ್ತು. ಯಾಕಂದರೆ ಕೋಲಾರನ್ನು ಅಷ್ಟೊಂದು ನಿರ್ಲಕ್ಷ್ಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದು BJP MLA ಇಲ್ವಾ ಅಂತನೋ ಗೊತ್ತಿಲ್ಲ. ಮತ್ತು ಇವತ್ತು ಕೋಲಾರದಲ್ಲಿ ನಾವು ನೋಡ್ಬೋದು, JDSಯಿಂದ ಗೆದ್ದಂಥ ಶಾಸಕರು ಏನಿದ್ದಾರೆ, ಈಗ ಹಾಲಿ ಕಾಂಗ್ರೆಸ್ಸಲ್ಲಿದ್ದಾರೆ, ಅವ್ರು ಯಾವ ಪಕ್ಷದಲ್ಲಾದರೂ ಇದ್ದುಕೊಳ್ಳಿ, ನಮಗದು ಪ್ರಶ್ನೆ ಅಲ್ಲ. ಅವರು ಇಲ್ಲಿ ಮತ ಹಾಕಿ ಮತ ಗಳಿಸ್ಕೊಂಡ ಮೇಲೆ, ಮತ ಹಾಕಿಸ್ಕೊಂಡ ಮೇಲೆ, ಅವ್ರಿಗೆ ಮತ ನೀಡಿ ಅವರ ಮೇಲೆ ವಿಶ್ವಾಸವನ್ನು ಇಟ್ಟು ಮತವನ್ನು ನೀಡಿದ ಮೇಲೆ ಮತದಾರರ ಒಂದು ಕಷ್ಟ ಸುಖಗಳನ್ನು ಕೇಳಬೇಕಾಯಿತು. ಮತ್ತು ಅವರು ರೈತರ ಕಷ್ಟ ಸುಖಗಳು ಇವತ್ತೇನು ನೋಡ್ಬೋದು. ಇವತ್ತು ನಾವು ತೋಟಗಾರಿಕೆ ಇಲಾಖೆಯಿಂದ ಮುಂದೆ ಇದ್ದೀವಿ. ತೋಟಗಾರಿಕೆ ಇಲಾಖೆಯಿಂದ ಇವತ್ತು ಏನು ಪ್ರತಿ ಬೆಳೆಗಳು ನಾವು ಹಾಕ್ತಾ ಇದ್ದೀವಿ, ಪ್ರತಿ ಬೆಳೆಗಳು ಆಗ್ತಾ ಇರಬೇಕಾದ್ರೆ ಈಗ ಪ್ರತಿ ಟೊಮೆಟೊ ಹಾಕ್ಬೋದು. ಇವತ್ತು ಟೊಮೆಟೊ ನೆಕ್ಸ್ಟ್ ನಾವು ಏನಂತ ಅಂದ್ಕೊಳ್ಬೋದು ಅಂತಂದರೆ, ಇನ್ನೊಂದು 2-3 ವರ್ಷ ಹೋದರೆ ಟೊಮೆಟೊ ಬೆಳೆಯೋದಕ್ಕೆ ಆಗಲ್ಲ ಏನೋ ಕೋಲಾರದಲ್ಲಿ ಅನ್ನೋ ಸ್ಥಿತಿ ಈಗ ಇವತ್ತು ನಾವು ನಿರ್ಮಾಣ ಆಗಿದೆ. ಟೊಮೆಟೊ ಮಾರ್ಕೆಟ್ಗೆ ಹೋಗಿದ್ದೆ ಬೆಳಗ್ಗೆ, ಹೋಗಿ ಅಲ್ಲಿ ನೋಡಬೇಕಾದ್ರೆ ಒಂದು ಬಾಕ್ಸ್ 50 ರೂಪಾಯಿ 60 ರೂಪಾಯಿ ಎಲ್ಲ ಹೋಗ್ತಾ ಇತ್ತು. ನಾವು ಕೂಡ ರೈತ ಕುಟುಂಬದಿಂದ ಬಂದವರು, ನಮಗೆ ಗೊತ್ತ ಎಷ್ಟು ಕಷ್ಟ ಇದೆ ಅಂತ. ಸೊ ಅದ್ರ ಜೊತೆಗೆ ಸಾಕಷ್ಟು ಇತ್ತೀಚೆಗಷ್ಟೇ ಸಿದ್ದರಾಮಯ್ಯವರು ಬಂದು ಹೋದ್ರು ಕೋಲಾರಿಗೆ. ಬಹುಶಃ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತಿದೆ. ಏನು KC ವ್ಯಾಲಿ ನೀರನ್ನು ಕೋಲಾರಕ್ಕೆ ಕೊಟ್ಟಿದ್ದು ಸಿದ್ದರಾಮಯ್ಯವ್ರು CM ಆಗಿರಬೇಕಾದ್ರೆ ರಮೇಶ್ ಕುಮಾರ್ ಅದನ್ನ ಪದೇ ಪದೇ ಹೇಳ್ತಾರೆ. ಸೊ ಸಿದ್ದರಾಮಯ್ಯವ್ರು ಕೊಟ್ಟರು, ನೀರು ಕೊಟ್ಟರು ಕೊಟ್ಟರು ಅಂತ. ಸೊ ಅದರಿಂದ ಜಿಲ್ಲೆ ಜನತೆಗೆ ಯೂಸ್ ಆಗ್ತಿದೆಯಾ, ಏನಾದರೂ ಪ್ರಯೋಜನ ಆಗ್ತಾ ಇದೆಯಾ? ಸರ್, ಇದ್ರ ಬಗ್ಗೆ ಹೇಳ್ಬೇಕಂತಂದ್ರೆ, KC ವ್ಯಾಲಿ ಮೂಲ ರೂವಾರಿ ಬಂದು DK ರವಿಯವರು ಆ ಮೂಲ ಪ್ರಾಜೆಕ್ಟನ್ನು ಅವರು ತುಂಬ ಕಷ್ಟಪಟ್ಟು ಡೆಲ್ಲಿಯಲ್ಲಿ ಇದು ಮಾಡಿ ಅದನ್ನು ಯಾವ್ಯಾವ ರೀತಿಯಲ್ಲಿ ಅನುದಾನ ಇದನ್ನು
ಅಪ್ರೂವಲ್ ಕೊಡಿಸ್ಬೇಕು ಅದನ್ನೆಲ್ಲ ಕೂಡ ಕೊಟ್ಟರು. ಅದ್ರ ಜೊತೆಗೆ ಹೋರಾಟಗಾರರು ಇಲ್ಲಿನ ಕೋಲಾರ ಜಿಲ್ಲೆಯ ಶಾಶ್ವತ ನೀರಾವರಿ ಹೋರಾಟಗಾರರು ಮತ್ತು ರೈತ ಹೋರಾಟಗಾರರು ಬೇರೆ ಬೇರೆ ಹೋರಾಟಗಾರರು ಹೋರಾಟದ ಪ್ರತಿಫಲವಾಗಿ ಇವತ್ತು ಕೆಸಿವೆಯಲ್ಲಿ ನೀರು ಬಂದಿದೆ. ಹೋರಾಟದ ಪ್ರತಿಫಲ ಪ್ಲಸ್ ಡಿ ಕೆ ರವಿ ಪ್ರತಿಫಲದಿಂದ ರಮೇಶ್ ಕುಮಾರ್ ಅವರು ಅವರ ಕೆಲಸ ಕರ್ತವ್ಯ ಅದು. ಯಾಕಂತಂದರೆ ಅವರು ಅವತ್ತು ಇಲ್ಲಿನ ಒಂದು ಜನಪ್ರತಿನಿಧಿ, ಹಾಗಾಗಿ ತರಬೇಕಾದಂಥ ಕರ್ತವ್ಯ ಇತ್ತು, ಅವರು ತಂದಿದ್ದಾರೆ. ಸಿದ್ದರಾಮಯ್ಯನವರು ಅವರು ಸರ್ಕಾರದಲ್ಲಿದ್ದಾಗ ಒಂದು ಏನೋ ಕಾಳಜಿ ಇತ್ತು ಮಾಡಿದ್ದಾರೆ ಅಂತ ಹೇಳ್ಬೋದೇನೋ ಗೊತ್ತಿಲ್ಲ ಅದು. ಬಟ್ ಆದರೂ ಕೂಡ ಕೆ ಸಿ ವ್ಯಾಲಿ ನೀರು ಇವತ್ತು ಮೂರನೇ ಹಂತದ ಶುದ್ಧೀಕರಣ ಆಗ್ತಾಯಿಲ್ಲ. ಇವತ್ತು ಕೇವಲ ಇವತ್ತು ರೀಚಾರ್ಜ್ ಅಂತರ್ಜಲ ಅಭಿವೃದ್ಧಿಗೆ ಮಾತ್ರ ಬಳಕೆ ಮಾಡಿ ಅಂತ ಹೇಳ್ತಾರೆ. ಇವತ್ತು ಕೆ ಸಿ ವ್ಯಾಲಿ ನೀರಲ್ಲಿ ಮೀನುಗಳನ್ನೆಲ್ಲ ಬಿಡ್ತಾ ಇದ್ದಾರೆ. ಮೀನುಗಳು ಅದು ಡೈರೆಕ್ಟಾಗಿ ನಾವೇ ತಿಂತೀವಿ, ಅದು ಮನುಷ್ಯನಿಗೆ ತುಂಬ ಪ್ರಭಾವ ಬೀರ್ತದೆ. ಮತ್ತು ಕೆ ಸಿ ವ್ಯಾಲಿ ನೀರಿಂದ ಇವತ್ತು ನಮಗೆ ಅದೇನು ತೊಂದರೆ ಗೊತ್ತಾಗಲ್ಲ. ಯಾಕಂದರೆ ನಾವು ಅದೇನೋ ಹೇಳ್ತಾರಲ್ಲ, ಹೊಟ್ಟೆ ಹಸಿದ ಹಸಿದ ಹೊಟ್ಟೆದಲ್ಲಿ ಅಲಸದ ಅದೇನೋ ಅಳಸಿದ ಅನ್ನ ಕೊಟ್ಟರು ಕೂಡ ನಮ್ಗೆ ಅದು ಅಮೃತ ಥರ ಕಾಣಿಸ್ತದೆ. ಆ ಒಂದು ಸಂದರ್ಭದಲ್ಲಿ ನಮ್ಗೆ ಕೆ ಸಿ ವ್ಯಾಲಿ ನೀರು ಬಂದಿದೆ. ನಾವು ತುಂಬ ಬರಗಾಲದಿಂದ ಸತತವಾಗಿ ಕಾಡ್ತಂತ ಇರುವಂಥ ಸಂದರ್ಭದಲ್ಲಿ ಕೆ ಸಿ ವ್ಯಾಲಿ ನಮಗೆ ಬಂತು, ಹಾಗಾಗಿ ನಮಗೆ ಅಮೃತ ಥರನೇ ಕಾಣಿಸ್ತಾ ಇದೆ. ಆದರೂ ಎಫೆಕ್ಟ್ ಇನ್ನೊಂದು 10 ವರ್ಷದಲ್ಲಿ ಅದು ಮೂರನೇ ಹಂತದ ಶುದ್ಧೀಕರಣ ಮಾಡಲೇಬೇಕು. ಒಂದು ವೇಳೆ ಮೂರನೇ ಹಂತದ ಶುದ್ಧೀಕರಣ ಮಾಡಿ ನಮಗೇನಾದರೂ ನೀರು ಕೊಡಲಿಲ್ಲ ಅಂತಂದರೆ ಅದರ ಎಫೆಕ್ಟ್ ಇನ್ನೊಂದು 5-10 ವರ್ಷದಲ್ಲಿ ನಮ್ಮ ಎಲ್ಲ ರೈತರಿಗೂ ಅದು ಎಫೆಕ್ಟ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್, ಕೋಲಾರ ಜಿಲ್ಲೆಯಲ್ಲಿ ಸಾಕಷ್ಟು ರೈತ ಸಮಸ್ಯೆಗಳಿದೆ, ತುಂಬ ಎಲ್ಲ ಜಿಲ್ಲೆಯಲ್ಲಿದೆ. ಕೋಲಾರ ಕೂಡ ಒಂದು ಸ್ಪೆಷಲ್ ಜಿಲ್ಲೆ ಕರ್ನಾಟಕಕ್ಕೆ, ನೀವು ಹೇಳ್ದಂಗೆ ಗಡಿಗೆ ಅಂಟ್ಕೊಂಡಿದೆ. ಇಲ್ಲಿ ಮಳೆ ಇಲ್ಲ ಅಂದರೂ ಕೂಡ ರೈತರು ಬೆಳೆ ಬೆಳೀತಾರೆ. ಸೊ ಒಂದು ಬರಡು ಭೂಮಿ, ಬಯಲುಸೀಮೆ, ಆದರೂ ಕೂಡ ಬಂಗಾರದ ಬೆಳೆಯನ್ನು ಬೆಳೀತಾರೆ ಕೋಲಾರದ ಜನ, ತುಂಬ ಶ್ರಮಜೀವಿಗಳು, ಹೀಗೆಲ್ಲ ಇದೆ. ಸೊ ಕೋಲಾರದ ಜಿಲ್ಲೆಯಲ್ಲಿ ರೈತರು ಏನೆಲ್ಲ ಸಮಸ್ಯೆಯನ್ನು ಎದುರಿಸಿದ್ದಾರೆ, ನಮ್ಮ ರಾಜಕಾರಣಿಗಳು, ಅದು ಕೋಲಾರ ಎಮ್ ಎಲ್ ಎ ಆಗಿರ್ಬೋದು ಅಥವಾ 6 ಕ್ಷೇತ್ರಗಳ ಎಮ್ ಎಲ್ ಎ ಆಗಿರ್ಬೋದು, ಎಂ ಪಿ ಮುನಿಸ್ವಾಮಿ ಆಗಿರ್ಬೋದು, ಏನಾದರೂ ರೈತರ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರಾ? ಸರಿ, ಈಗ ಹೇಳಬೇಕಂದ್ರೆ ಈಗ ರೈತರಿಗೆ ಬಹುಮುಖ್ಯವಾಗಿ ಬೇಕಾಗಿರೋದು ಮಾರುಕಟ್ಟೆ ವ್ಯವಸ್ಥೆ. ಮಾರುಕಟ್ಟೆ ವ್ಯವಸ್ಥೆ ಇವಾಗ ನಮಗೆ ನೀವು ಬೆಳಗ್ಗೆ ಹೇಳಿದ್ರಿ ಮಾರುಕಟ್ಟೆಗೆ ಹೋಗಿ ಬಂದಿದ್ದೀವಿ ನಾವು ಅಂತ. ಈಗ ಅಲ್ಲಿ ನೋಡಿರ್ಬೋದು ನೀವು, ಈಗ ಅವಕ ಹೆಚ್ಚಾಗಿ ಇನ್ನೊಂದು ಸ್ವಲ್ಪ ದಿವಸ ಆದರೆ ಟೊಮೆಟೊ ಅವಕನೂ ಹೆಚ್ಚಾಗುತ್ತೆ. ಅವಕ ಹೆಚ್ಚಾದರೆ ಸರ್ವಿಸ್ ರೋಡಲ್ಲಿ ನಾವು ಟೊಮೆಟೊ ಬಾಕ್ಸ್ಗಳನ್ನ ಇಟ್ಕೊಬೇಕಾಗುತ್ತೆ. ತುಂಬ ಅತಿ ಹೆಚ್ಚು ಇದನ್ನು ಆಕ್ಸಿಡೆಂಟ್ಗಳಾಗುವಂಥ ಸಂದರ್ಭ ಇದೆ. ಮತ್ತು ನಾವು ರೈತರ ಇದು ಹೇಳಬೇಕಾದ್ರೆ, ರೈತರು ಒಂದು ಟೊಮೆಟೊವನ್ನು ಒಳಗಡೆ ಹಾಕ್ಕೊಂಡೋಗಿ ಅನ್ಲೋಡ್ ಬರಬೇಕಾದ್ರೆ ಒಂದು 5 ನಿಮಿಷ ಹೆಚ್ಚು ಕಡಿಮೆ ಆದರೂ ಕೂಡ ಒಂದು ಬಾಕ್ಸ್ ಮೇಲೆ 100 ರೂಪಾಯಿ ಹೋಗುತ್ತೆ. ಮತ್ತು ತರಕಾರಿ ಮೇಲೆ ಕೆ ಜಿ ಮೇಲೆ ಒಂದು 5-10 ರೂಪಾಯಿ ನಮಗೆ ಲಾಸ್ ಆಗುತ್ತೆ. ಯಾಕೆ ಈ ಸಮಸ್ಯೆ ಯಾಕೆ ಆಗ್ತಾಯಿದೆ ಅಂತಂದರೆ, ಮಾರುಕಟ್ಟೆ ಜಾಗದ ಸಮಸ್ಯೆಯಿಂದ. ಸುಮಾರು 10 ವರ್ಷಗಳಿಂದ ನಾವು ಇದಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ. ಇದುವರೆಗೂ ಎಲ್ಲೋ ಕೆರೆ ಕುಂಟೆಗಳು, ಗೋಮಾಳ ಜಮೀನುಗಳು ರಾತ್ರೋರಾತ್ರಿ ರಿಯಲ್ ಎಸ್ಟೇಟ್ಗಳಿಗೆ ಮಾಡಿ ಮಾರಾಟ ಮಾಡ್ತಾರೆ. ಈ ಅಧಿಕಾರಿಗಳು ಹಾಗೇ ಇದ್ದಾರೆ. ಮತ್ತು ಇಲ್ಲಿನ ಜನಪ್ರತಿನಿಧಿಗಳು ಕೂಡ ಕನಿಷ್ಠ 50 ಎಕರೆ ಜಮೀನನ್ನು ಮಾರುಕಟ್ಟೆಗೆ ಇದುವರೆಗೂ ಮಂಜೂರು ಮಾಡಲಿಕ್ಕೆ ಆಗಲಿಲ್ಲ. ಈ ಒಂದು ಸಮಸ್ಯೆನ ಇಟ್ಕೊಂಡ್ರೆ ನೋಡ್ಬೋದು ನಮ್ಮ ರೈತರ ಬಗ್ಗೆ ಎಷ್ಟು ಮಟ್ಟಿಗೆ ಕಾಳಜಿ ಇದೆ ಅನ್ನೋ ಬಗ್ಗೆ. ಈ ಮತ್ತು ಇನ್ನು ಇನ್ನ ಸಂಸದರು ಹೇಳ್ತಾರೆ, ಸಂಸದರಿಗೆ ಆಗಲೇ ಹೇಳ್ದಂಗೆ ನಾವು ರೈತರ ಸಮಸ್ಯೆ ಬಗ್ಗೆ ಅವ್ರು ಮಾತಾಡೋದೇ ಇಲ್ಲ ಬಿಡಿ, ಚಕಾರ ಎತ್ತೋದೇ ಇಲ್ಲ. ಅದು ಅವರೇನಿದ್ರು ಅಲ್ಲಿ ಮುಸ್ಲಿಮು, ಇಲ್ಲಿ ಧರ್ಮ, ಇಲ್ಲಿ ಹಿಂದೂ, ಅಲ್ಲಿ ಅದು ಆಯಿತು ಅದು ಮಾಡ್ತಾರೆ. ಅದು ಬಿಟ್ಟರೆ ಇನ್ನೇನು ಮಾಡ್ತಾ ಇಲ್ಲ. ಇವನ್ನ ಉಸ್ತುವಾರಿ ಸಚಿವರು ಅಂತ ಏನು ಹೇಳಿದ್ದಾರೆ, ಅವರು ಮೊದಲಲ್ಲಿ ತಾತ್ಕಾಲಿಕ ಉಸ್ತುವಾರಿ ಸಚಿವರು ಅಂತ ಹೇಳ್ಕೊಳ್ತಾ ಇದ್ರು. ನಾನು ಮುನಿರತ್ನ ಅವರು, ನಾನು ಬರೀ ಕೊರೋನಾ ಇದ್ದಂಥ ಸಂದರ್ಭದಲ್ಲಿ ಮತ್ತು ಬರೀ ಬಾವುಟ ಆರಿಸೋದಕ್ಕೆ ಮಾತ್ರ ಉಸ್ತುವಾರಿ ಸಚಿವರು ಇದ್ದೀರಿ, ಹಾಗಾಗಿ ನಾವು ಇದು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಮತ್ತು ಅವರನ್ನೇ ಒಂದು ಪರ್ಮನೆಂಟ್ ಉಸ್ತುವಾರಿ ಸಚಿವರಾಗಿ ಮಾತಾಡಿದ್ರು. ಇದುವರೆಗೂ ಕೂಡ ಕೋಲಾರ ಜಿಲ್ಲೆಯ ಸಮಸ್ಯೆಗಳನ್ನು ಇದುವರೆಗೂ ಇದು ಮಾಡಿಲ್ಲ. ಕೇವಲ ಒಂದು ಕೆ ಡಿ ಪಿ ಮೀಟಿಂಗ್ ಮಾಡಿದ್ದಾರೆ. ಆ ಕೆ ಡಿ ಪಿ ಮೀಟಿಂಗಲ್ಲಿ ಯಾವುದೇ ರೈತರ ಸಮಸ್ಯೆಗಳನ್ನಾಗ್ಬೋದು, ಕಾರ್ಮಿಕರ ಸಮಸ್ಯೆಗಳನ್ನಾಗ್ಬೋದು, ಬಡವರ ಸಮಸ್ಯೆಗಳನ್ನಾಗ್ಬೋದು, ಯಾವುದನ್ನು ಕೇಳಿಲ್ಲ ಅವರು. ಬರೀ ಬರ್ತಾರೆ ಒಂದು ಅದೇನು ವರ್ತೂರ್ ಪ್ರಕಾಶ್ ಮನೆ ಆಗ್ಬೋದು, ಬಿ ಜೆ ಪಿ ಸಮಯ ಸಮಾರಂಭಗಳಿಗಾಗ್ಬೋದು, ಇಲ್ಲ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಬಾವುಟವನ್ನು ಆರಿಸೋದಕ್ಕೆ ಮಾತ್ರ ಸೀಮಿತವಾಗಿದ್ದಾರೆ. ಇನ್ನು ಇಲ್ಲಿ ರಮೇಶ್ ಕುಮಾರ್ ಅವರು ಅವರನ್ನು ಏನು ಹೇಳಬೇಕು ನನಗೆ ಗೊತ್ತಿಲ್ಲ. ಯಾಕಂತಂದರೆ ಅವರು ಅತಿ ಬುದ್ಧಿವಂತರು, ಯಾಕೆ ಮಾತಿನ ಒಂದು ಹೊಂದಿರೋರು ಮತ್ತು ಮಾಹಿತಿಯನ್ನು ಹೊಂದಿರುವಂಥವ್ರು. ಅವರು ಕೂಡ ಈ ಬಗ್ಗೆ ನಮ್ಮ ಜಿಲ್ಲೆಗಳ ಬಗ್ಗೆ ಚಕಾರ ಇರ್ತದಲ್ಲ. ಇವತ್ತು ನಾವು ಶ್ರೀನಿವಾಸಪುರದಲ್ಲಿ ನೋಡಬೇಕಾದ್ರೆ ರಸ್ತೆಗಳನ್ನು ನೋಡಿದ್ರೆ ಸಾಕು, ಇವಾಗ ಸಂಪೂರ್ಣವಾಗಿ ಕೆರೆ ಕುಂಟೆಗಳೆಲ್ಲ ಒತ್ತುವರಿ ಆಗಿದ್ದಾವೆ. ಕೆರೆ ಕುಂಟೆಗಳು ಒತ್ತುವರಿ ಆಗೋದ್ರ ಜೊತೆಗೆ ಪ್ರಾಣಿಗಳನ್ನು ಈಗ ಕೆರೆಗಳಿಗೆ ಮಂಜೂರು ಮಾಡಿಬಿಟ್ರೆ ಇನ್ನು ಮುಂದಿನ ನಾವು ಮಳೆಗಾಲ ನಾವು ಬರಗಾಲದಿಂದ ಇರಬೇಕಾದಾಗ ನೀರನ್ನು ಎಲ್ಲಿ ಶೇಖರಣೆ ಮಾಡಿಟ್ಕೊಬೇಕು ಅನ್ನೋದು ಪ್ರಶ್ನೆ. ಈಗ ಕೆರೆಗಳನ್ನೇ ಮಾರಾಟ ಮಾಡ್ತಾ ಹೋಗ್ತಾ ಇದ್ದಾರೆ. ಇನ್ನು ಮುಂದಿನ ಪೀಳಿಗೆಗೆ ನಾವು ಯಾವ ರೀತಿ ಸಂದೇಶನ ಕೊಡಬೇಕು ಅನ್ನೋದು ಒಂದು. ಮತ್ತು ರಸ್ತೆಗಳನ್ನು ನೋಡಿದ್ರೆ ಮತ್ತು ಹಳ್ಳಿ ಗ್ರಾಮೀಣ ಪ್ರದೇಶಗಳ ರಸ್ತೆಗಳನ್ನು ನೋಡಿದ್ರೆ ಇವತ್ತು ನಾವು ನೋಡ್ಕೊಬೋದು ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ನಮ್ಮ ಜನಪ್ರತಿನಿಧಿಗಳು ಅಂತ. ಅಂದರೆ ಕಾಂಗ್ರೆಸ್ ಆಗಿರ್ಬೋದು, ಬಿ ಜೆ ಪಿ ಆಗಿರ್ಬೋದು, ಜೆ ಡಿ ಎಸ್ ಆಗಿರ್ಬೋದು, ಎಲ್ಲರೂ ಕೂಡ ಯಾವುದೇ ಜನಪ್ರತಿನಿಧಿ ಇದ್ದರೂ ಕೂಡ ಸಮಸ್ಯೆಗಳು ಪರಿಹಾರ ಆಗ್ತಾ ಇಲ್ಲ. ಅದು
ನಗರ ಸಮಸ್ಯೆ ಆಗಿರ್ಬೋದು, ರೈತರ ಸಮಸ್ಯೆ ಆಗಿರ್ಬೋದು, ಎಲ್ಲ ಸಮಸ್ಯೆ ಆಗಿರ್ಬೋದು. ಓಕೆ, ನೆಕ್ಸ್ಟ್ 2023 ಎಲೆಕ್ಷನ್ ಬರ್ತಾ ಇದೆ, ಇನ್ನು 5-6 ತಿಂಗಳು ಮಾತ್ರ ಇದೆ. ಸಿದ್ದರಾಮಯ್ಯನವರು ಕೋಲಾರಕ್ಕೆ ಬರ್ತಾರಂತೆ, ಅಂತೆ, ಇನ್ನೂ ಫೈನಲ್ ಆಗಿಲ್ಲ, ಏನು ಹೇಳ್ತೀರಾ? ಸಿದ್ದರಾಮಯ್ಯನವರು ಕೋಲಾರಕ್ಕೆ ಬರ್ತಾರಂತೆ ಅಂತ ಹೇಳ್ತಿದ್ರು. ಮಾಜಿ ಮುಖ್ಯಮಂತ್ರಿ ಆಗಿರೋದ್ರಿಂದ ನಮಗೆ ಅವ್ರ ಬಗ್ಗೆ ಗೌರವ ಇದೆ. ಅದರ ಜೊತೆಗೆ ಹೇಳೋದಾದರೆ ಇಲ್ಲಿ ಕೋಲಾರದ ಒಂದು ಸಮಸ್ಯೆಗಳೇನಿದೆ, ಅವರು ಸಿದ್ದರಾಮಯ್ಯನವರಾಗ್ಬೋದು, ಯಾರೇ ಆಗ್ಬೋದು, ನಮಗೆ ಅದು ಪ್ರಶ್ನೆ ಅಲ್ಲ. ಇಲ್ಲಿ ಜನರ ಸ್ಥಿತಿಗತಿಗಳೇನಿದೆ, ಜನರ ಸಮಸ್ಯೆಗಳೇನಿದೆ, ಅದಕ್ಕೆ ಸ್ಪಂದಿಸುವಂಥ ವ್ಯಕ್ತಿ ಯಾರೇ ಆದರೂ ಕೂಡ ನಮ್ಮ ಕೋಲಾರ ಜನ ಸ್ವಾಗತವನ್ನು ಕೋರುತ್ತಾರೆ. ಎಸ್, ಈಗ 2023 ತುಂಬ ಜನ CM ರೇಸಲ್ಲಿದ್ದಾರೆ. ಸಿದ್ದರಾಮಯ್ಯನವರಿದ್ದಾರೆ, ಕುಮಾರಸ್ವಾಮಿ ಅವರಿದ್ದಾರೆ, DK ಶಿವಕುಮಾರ್ ಕೂಡ ರೇಸ್ನಲ್ಲಿದ್ದಾರೆ. BJPಯಿಂದ ಈಗಾಗಲೇ ಬೊಮ್ಮಾಯಿ CM ಆಗಿದ್ದಾರೆ. ನಿಮ್ಮ ಪ್ರಕಾರ ಯಾರು CM ಆದರೆ ಸ್ವಲ್ಪ ಪರಿಸ್ಥಿತಿ ಸುಧಾರಣೆ ಆಗಬಹುದು ಅಂತ ನಿಮ್ಗೆ ಅನಿಸುತ್ತೆ? ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೂ ನಾವು ನೋಡಿದ್ದೀವಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗೂ ನಾವು ನೋಡಿದ್ದೀವಿ, ಈಗ ಬೊಮ್ಮಾಯಿಯವರ ಆಡಳಿತವನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಜನ, ಒಂದು ಹಿಂದುಳಿದ ವರ್ಗ ಮತ್ತು ಬಡವರ ವರ್ಗ, ರೈತರ ವರ್ಗ, ಇವರು ಎಲ್ಲವರನ್ನ ನಾಡ ಹಿಡಿದ, ಅಂದರೆ ಅವರ ಕಷ್ಟ ಸುಖಗಳನ್ನು ಆಲಿಸುವಂಥ ಒಬ್ಬ ಮುಖ್ಯಮಂತ್ರಿ ಬೇಕು ಅಂತೇಳ್ಬಿಟ್ಟು ನಾವು ಕೇಳ್ತಾ ಇದ್ದೀವಿ. ಎಸ್, ಥ್ಯಾಂಕ್ ಯು. ಕರ್ನಾಟಕ TV ವೀಕ್ಷಕರೇ, ಈಗ ಕೋಲಾರ ನಗರದ ತೋಟಗಾರಿಕಾ ಇಲಾಖೆ ಬಳಿ ನಾವಿದ್ದೀವಿ. ನಮ್ಮ ಜೊತೆ ಮತ್ತಷ್ಟು ಜನ ಇದ್ದಾರೆ ಮಾತನಾಡೋದಕ್ಕೆ, ಎಲೆಕ್ಷನ್ ವಿಚಾರವಾಗಿ, ಕೋಲಾರ ವಿಧಾನಸಭಾ ಕ್ಷೇತ್ರ ವಿಚಾರವಾಗಿ ಮಾತನಾಡ್ತಾರೆ. ಬನ್ನಿ ಮಾತಾಡ್ಸೋಣ, ಏನೆಲ್ಲ ಒಪಿನಿಯನ್ ಇದೆ ಅಂದ್ಬಿಟ್ಟು. ನಿಮ್ಮ ಹೆಸರು? ಸುರೇಶ್ ಅಂತ ಸರ್. ಸುರೇಶ್, ಸುರೇಶ್. ಎಸ್, ಈಗ ಕೋಲಾರಕ್ಕೆ ಸಿದ್ದರಾಮಯ್ಯನವರು ಕಂಟೆಸ್ಟ್ ಮಾಡ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಸಿದ್ದರಾಮಯ್ಯನವರು ಕೋಲಾರಕ್ಕೆ ಬಂದು ಒಂದು ರೌಂಡ್ ಹಾಕೊಂಡು ಹೋದರು, ಏನನ್ಸುತ್ತೆ ನಿಮಗೆ? ಬನ್ನಿ ಸರ್, ಬಂದರೆ ನಾವು ಗೆಲ್ಲಿಸ್ತೀರಿ, ನಾವು ಈ ಸಲ ಬಂದರೆ ಆ ಥರ ಅವರು ಗೆಲ್ಲಿಸ್ತೀರಿ. ಯಾಕಂದರೆ ಈ ಸಿನಿಮಾ ನಮ್ಮ ಕೋಲಾರದಲ್ಲಿ ಕಾಂಗ್ರೆಸ್ MLA ಇಲ್ಲ, ಈ ಸಲ ಬಂದರೆ ನಾವು ಇದು ಮಾಡ್ತೀರಿ, ಗೆಲ್ಲಿಸ್ತೀರಿ. ಸಿದ್ದರಾಮಯ್ಯನವ್ರನ್ನ ಅರಕೆ ಕುರಿ ಮಾಡ್ತಾ ಇದ್ದಾರೆ ರಮೇಶ್ ಕುಮಾರ್ ಮತ್ತು KH ಮುನಿಯಪ್ಪ ಅವರು. ಸುಮ್ಮನೆ ಕರ್ಕೊಂಬಂದು ಪ್ರಚಾರ ಮಾಡ್ತಿದ್ದಾರೆ ಅಷ್ಟೇ, ಅವ್ರು ನಿಂತ್ಕೊಂಡ್ರೆ BJP ಮತ್ತು JDS ಒಂದಾಗ್ಬಿಟ್ಟು ಸೋಲಿಸ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ. ಅವೆಲ್ಲ ಸುಳ್ಳು ಸರ್, ಅವೆಲ್ಲ ಬಂದರೆ ಈ ಸಲ ಪಕ್ಕ ಗೆಲ್ಲಿಸ್ತೀವಿ ನಾವು ಕಾಂಗ್ರೆಸ್ಸಲ್ಲೇ, ಸಿದ್ದರಾಮಯ್ಯನವ್ರನ್ನ ಗೆಲ್ಲಿಸ್ತೀವಿ ನಾವು. ಸೊ ಏನು ಇಷ್ಟ ಸಿದ್ದರಾಮಯ್ಯನವ್ರು, ಯಾಕೆ ನಿಮಗೆ ಸಿದ್ದರಾಮಯ್ಯನವ್ರನ್ನ ಗೆಲ್ಲಿಸ್ಬೇಕು ಅನ್ನಿಸ್ತಾ ಇದೆ? ಅವರು CM ಮೊದಲು ಮಾಜಿ CM ಆಗಿದ್ದಾರಲ್ಲ, ಅವರು ಅಭಿವೃದ್ಧಿ ಮಾಡ್ತಾರೆ, ಪಾರ್ಟಿ ಚೆನ್ನಾಗಿದ್ದಾರೆ ಅಂತಂದ್ಬಿಟ್ಟು ನಾವು ಇದು ಮಾಡ್ತಾ ಇದ್ದಾರೆ. ಒಳ್ಳೆಯ ಮನುಷ್ಯ, ಅದಕ್ಕೆ ಗೆಲ್ಲಿಸ್ತೀರಿ ಈ ಸಲ ಅವ್ರನ್ನ. ಸಿದ್ದರಾಮಯ್ಯನವರು ಬಾದಾಮಿಯಲ್ಲೇ ಸರಿಯಾಗಿ ಕೆಲಸ ಮಾಡಿಲ್ಲ, ಸೊ ಅದಕ್ಕೆ ಕ್ಷೇತ್ರ ಬಿಟ್ಟು ಓಡ ಬರ್ತಾ ಇದ್ದಾರೆ, ಕೋಲಾರಕ್ಕೆ ಬರ್ತಾ ಇದ್ದಾರೆ. ಸೊ ಚೆನ್ನಾಗಿ ಕೆಲಸ ಮಾಡಿದರೆ ಚಾಮುಂಡೇಶ್ವರಿಯಲ್ಲೋ, ವರ್ಣಾದಲ್ಲೋ, ಬಾದಾಮಿಯಲ್ಲಿ ನಿಂತ್ಕೊಬೇಕಾಗಿದೆ, ಕೋಲಾರಕ್ಕೆ ಯಾಕೆ ಅಂತ? ಅಲ್ಲ ಸರ್, ಈಗ ಅವರು ಅಂದಾನಲ್ಲಿ ಎಷ್ಟು ಅಕ್ಕಿ ಎಲ್ಲ ಫ್ರೀ ಮಾಡಿರು, ಎಲ್ಲ ಇದು ಮಾಡಿರು, ಇನ್ನು ಏನೇನೋ ಬೇರೆ ಸ್ಕೀಮ್ಗಳೆಲ್ಲ ಇದು ಮಾಡಿದ್ದಾರೆ, ಅದಕ್ಕೆ ಅವ್ರು ಏನು ಆ ಥರ ಏನು ಮಾಡಲಿಲ್ಲ. ಅವ್ರ ತಕ್ಕ ಹೋದ್ರೆ ತಾನೇ ಕೆಲಸ ಕಾರ್ಯಗಳು ಮಾಡಿಸ್ಕೊಳಕ್ಕಾಗೋದು, ಎಲ್ಲೋ ಕೂತಿದ್ದವ್ರ ತಕ್ಕ ಬಂದು ಕೆಲಸ ಮಾಡಿಕೊಡ್ತಾರೆ, ಮಾಡಲ್ಲ ಅವರು. ನಾವು ಹೋಗಿ ಕೆಲಸ ಮಾಡಿಸ್ಕೊಂಡು ಇದು ಮಾಡಿದರೆ ಮಾಡಿಕೊಡ್ತಾರೆ ಅವರು. ಅವ್ರೇನು ಇಲ್ಲಿ ಯಾರಿಗೂ ಏನು ತೊಂದರೆ ಮಾಡಿಲ್ಲಲ್ಲ, ಪಾರ್ಟಿಯಲ್ಲಿ ಸಿದ್ಧಾಂತವಾಗಿ ಅವರು ಇದು ಮಾಡ್ತಾಯಿದ್ದಾರೆ ಅವರು. ಕೋಲಾರಲ್ಲಿ 2-3 ಟೀಮ್ಗಳಿದ್ದಾವೆ, ಗಠಬಂಧನದೊಂದು ಟೀಮು, KH ಮುನಿಯಪ್ಪ ಅವ್ರದ್ದೊಂದು ಟೀಮು, ಇನ್ನೊಬ್ರದ್ದೊಂದು ಟೀಮು, ಈಗ ಟೀಮ್ಗಳು ಮಾಡಿಕೊಂಡು ಕಾಂಗ್ರೆಸ್ ಎಲ್ಲ ಕಿತ್ತಾಡ್ತಾ ಇದ್ದಾರೆ. ಇಂಥ ಕಿತ್ತಾಟ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವ್ರು ಬರೋ ಸರಿ ನಾ ಕೋಲಾರಕ್ಕೆ ಅಂತ? ಅಲ್ಲ, ಈಗ ಅವರು ಬಂದರೆ ಎಲ್ಲ ಒಂದಾಗ್ತಾರೆ, ಕಾಂಗ್ರೆಸ್ ಏನಾದರೆ ಎಲ್ಲ ಒಂದಾಗ್ತಾರೆ, ಒಂದಾಗಿ ಎಲ್ಲ ದುಡಿತಾರೆ. ಈಗ ಅವ್ರು ಬರೆದಿದ್ರೆ ಅದು ಇದು ಬರ್ತಾಯಿದೆ ಮಾತುಗಳು, ಅವ್ರು ಬಂದುಬಿಟ್ರೆ ಕ್ಲಿಯರಾಗಿ ಗೆಲ್ತಾರೆ ಕಾಂಗ್ರೆಸ್ಸಲ್ಲಿ ಅವರು. ರಾಜ್ಯ BJP ಸರ್ಕಾರ ಜೊತೆಗೆ CM ಬೊಮ್ಮಾಯಿಯವರ ಅವರ ಒಂದು ಆಡಳಿತದ ಬಗ್ಗೆ ಏನು ಹೇಳ್ತೀರಾ? ಅವರು ಪರವಾಗಿಲ್ಲ, ಅವರು ಮಾಡ್ತಾಯಿದ್ದಾರೆ. ಏನಾದರೂ ಅಲ್ಪ ಸ್ವಲ್ಪ ಕೆಲಸಗಳು ರೈತರಿಗೆಲ್ಲ ಏನಾದು ಇದು ಇದು ಮಾಡ್ಕೊಂಡು ಅವರು ಇದ್ದಾರೆ. ಅದೇ ನಮ್ಮ ಸಿದ್ದರಾಮಯ್ಯ ಬಂದರೆ ನಾವು ಗೆಲ್ಸಕ್ಕೆ ನಾವು ರೆಡಿ ಮಾಡ್ತೀವಿ. ನಿಮ್ಮ ಪ್ರಕಾರ ಯಾರು CM ಆಗಬೇಕಾದ್ರೆ? ಸಿದ್ದರಾಮಯ್ಯ CM ಆಗಬೇಕು. ಸಿದ್ದರಾಮಯ್ಯನವ್ರು ಕೋಲಾರಕ್ಕೆ ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದೀರಾ, ಬಟ್ ಕೋಲಾರಲ್ಲಿ ಈಗ KH ಮುನಿಯಪ್ಪ ಆಗಲೇ ಹೇಳ್ದಂಗೆ, KH ಮುನಿಯಪ್ಪನ ಬಣ ಒಂದು, ರಮೇಶ್ ಕುಮಾರ್ ಬಣ ಒಂದು, ಎಲ್ಲರೂ ಹೇಳ್ತಿದ್ದಾರೆ ಸಿದ್ದರಾಮಯ್ಯನವ್ರನ್ನ ಅರಕೆ ಕುರಿ ಮಾಡ್ತಿದ್ದಾರೆ, ಅವ್ರನ್ನ ಎತ್ಕೊಂಡ್ಬಂದು ಕೋಲಾರಕ್ಕೆ ಬಂದು ಬಲಿ ಕೊಡ್ತಾರೆ ನೋಡ್ತಾ ಇರಿ ಅಂತ. ಇಲ್ಲ ಇಲ್ಲ, ಅವೆಲ್ಲ ಸುಳ್ಳು, ಪಾರ್ಟಿ ಎಲ್ಲ ಒಂದಾಗ್ತದ, ಒಂದಾಗಿ ಗೆಲ್ಲಿಸ್ತಾರೆ ಅವ್ರನ್ನ, ಸಿದ್ದರಾಮಯ್ಯನವ್ರನ್ನ ಗೆಲ್ಲಿಸ್ತಾರೆ. ಕೋಲಾರಲ್ಲಿ ಕಾಂಗ್ರೆಸ್ ಗೆದ್ದು ಸಾಕಷ್ಟು ಒಂದು 20 ವರ್ಷಗಳ ಮೇಲಾಯಿತು. ಸೊ ಇಂಡಿಪೆಂಡೆಂಟಾಗಿ ಒರ್ತೂರು ಪ್ರಕಾಶ್ 2 ಸಲ ಗೆದ್ದಿದ್ರು, ಆಮೇಲೆ ಶ್ರೀನಿವಾಸ ಗೌಡರು JDSಯಿಂದ ಗೆದ್ದರು. ಕಾಂಗ್ರೆಸ್ಗೆ ಅಷ್ಟೊಂದು ಶಕ್ತಿ ಇದೆಯಾ ಕೋಲಾರಲ್ಲಿ ಅಂತ ಅನ್ಸುತ್ತೆ ನಿಮಗೆ? ಐತೆ ಸರ್, ಕಾಂಗ್ರೆಸ್ಸಲ್ಲಿ ಶಕ್ತಿ ಐತೆ, MLA ಇಲ್ಲದಕ್ಕೆ ಅತ್ತಾಯಿ ಓಡಾಡ್ಕೊಂಡಿದ್ದಾರೆ. ಅವ್ರು ಸಿದ್ದರಾಮಯ್ಯ ಬಂದರೆ ಪಾರ್ಟಿ ಎಲ್ಲ ಒಂದಾಗಿ ದುಡಿದ್ದಾರೆ, ಗೆಲ್ಲೇ ಗೆಲ್ತಾರೆ ಅವರು. ಸಿದ್ದರಾಮಯ್ಯನವ್ರು ಕೋಲಾರಕ್ಕೆ ಬಂದರೆ ಅವ್ರನ್ನ ಸೋಲಿಸ್ತೀವಿ ಅಂತ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಜೊತೆಗೆ BJPಯ MP ನಿಮ್ಮ ಕೋಲಾರ MP ಮುನಿಸ್ವಾಮಿ ಅವರು ಕೂಡ ಚಾಲೆಂಜ್ ಆಗ್ತಿದ್ದಾರೆ, ಬರಲಿ ಕುಮಾರಸ್ವಾಮಿ, ಏನು ಸಿದ್ದರಾಮಯ್ಯನವ್ರನ್ನ ಸೋಲಿಸ್ತೀವಿ ನೋಡ್ತಾ ಇರಿ ಅಂತ. ಅವ್ರವ್ರ ಪಾರ್ಟಿ ಅವ್ರ ಸಿದ್ಧಾಂತ ಅವ್ರು ಹೇಳ್ತಾರೆ, ಆದರೂ ನಾವು ಕಾಂಗ್ರೆಸ್ ಇದು ಕಾಂಗ್ರೆಸ್ ಮಾಡಲೇ ಮಾಡ್ತೀರಿ, ಪಾರ್ಟಿ ಒಂದೇ ಆ ಥರ ಗೆಲ್ಲಿಸಿ ಗೆಲ್ಲಿಸ್ತಾರೆ ಅವ್ರನ್ನ. ಈ ಥರ ಆಯ್ತು.
ಸೊ ಇದು ಕೋಲಾರ ಜನರ ಅಭಿಪ್ರಾಯ. ಸೊ ಸಿದ್ದರಾಮಯ್ಯ ಪರವಾಗಿದ್ದಾರೆ, ಸಿದ್ದರಾಮಯ್ಯ ಬರಲೇಬೇಕು, ಅವ್ರನ್ನ ಗೆಲ್ಲಿಸ್ತೀವಿ ಅನ್ನೋ ಒಂದು ಮಾತನ್ನು ಆಡ್ತಿದ್ದಾರೆ. ಬನ್ನಿ ಮತ್ತಷ್ಟು ಜನರನ್ನ ಮಾತಾಡ್ಸೋಣ, ಯಾರೆಲ್ಲ ತಮ್ಮ ಅಭಿಪ್ರಾಯವನ್ನಲ್ಲಿ ಏನೆಲ್ಲ ಹೇಳ್ತಾರೆ ಅಂತ ನೋಡೋಣ.